निवृत्त ಐಎಎಸ್ ಅಧಿಕಾರಿ ಕೇಶವರಾಮ್ ಬಿಜೆಪಿ ಸೇರಿದ್ದಾರೆ ಬೆಂಗಳೂರಿನ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ನಡೆದ ಬಿಜೆಪಿ ದಲಿತ ಸಮಾವೇಶದಲ್ಲಿ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಶಿವರಾಮ್ ಅವರಿಗೆ ಪಕ್ಷದ ಬಾವುಟ ನೀಡಿ ಸ್ವಾಗತಿಸಿದರು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸುರೇಶ್ ಕುಮಾರ್ ಸೋಮಣ್ಣ ನೇತೃತ್ವದಲ್ಲಿ ಪಕ್ಷ ಸೇರಿದ ಶಿವರಾಮ್ ರಾಜನಾಥ್ ಸಿಂಗ್ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡರು ಇನ್ನು ಕಾರ್ಯಕ್ರಮ ಆರಂಭವಾದರೂ ಕುರ್ಚಿಗಳು ಖಾಲಿ ಖಾಲಿ ಇದ್ದಿದ್ದು ನೋಡಿ ರಾಜನಾಥ್ ಸಿಂಗ್ ನಿರಾಸೆಗೊಂಡರು ಸಮಾವೇಶಕ್ಕೆ ಈಶ್ವರಪ್ಪ ಜಗದೀಶ್ ಶೆಟ್ಟರ್ ಆರ್ ಅಶೋಕ್ ಗೈರಾಗುವ ಮೂಲಕ ತಮ್ಮ ಭಿನ್ನಮತ ಹೊರ ಹಾಕಿದ್ರು ಬಳಿಕ ಮಾತನಾಡಿದ ಯಡಿಯೂರಪ್ಪ ಬಿಜೆಪಿ ರಾಜ್ಯದ ಉದ್ಗಲಕ್ಕೆ ಬೆಳೆದು ನಿಂತಿದೆ ಸರ್ಜಿಕಲ್ ದಾಳಿ ಬಳಿಕ ಮೋದಿಗೆ 10 ಪಟ್ಟು ಬೆಂಬಲ ಹೆಚ್ಚಾಗಿದೆ ಅಕ್ಟೋಬರ್ 23 ರಂದು ರಾಜ್ಯನ ಲಿಂಗಸಗೂರಿನಲ್ಲಿ ಪರಿಶಿಷ್ಟರ ಸಮಾವೇಶ ನಡೆಯಲಿದ್ದು 1 ಲಕ್ಷ ಜನ ಸೇರಲಿದ್ದಾರೆ ನವೆಂಬರ್ 21 ರಂದು ಅರಮನೆ ಮೈದಾನದಲ್ಲಿ ಹಿಂದುಳಿದ ವರ್ಗದ ಸಮಾವೇಶ ನಡೆಯಲಿದ್ದು ಅಮಿತ್ ಶಾಗೆ ಆಹ್ವಾನ ನೀಡಿದ್ದೇವೆ ಅಂದ್ರು ಸಮಾವೇಶಕ್ಕೆ ನಿರೀಕ್ಷಿತ ಜನ ಸೇರದಕ್ಕೆ ನಿರಾಶೆಗೊಂಡ್ರು ಪಕ್ಷ ಸೇರ್ಪಡೆಗೆ ಸಂತಸ ವ್ಯಕ್ತಪಡಿಸಿದ ಶಿವರಾಮ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಧ್ವಜವನ್ನು ನೀಡುವ ಮುಖಾಂತರ ಪಕ್ಷಕ್ಕೆ ಸ್ವಾಗತ ಕೋರಿದಂತ ನಮ್ಮೆಲ್ಲ ನಾಯಕರಿಗೂ ಅಭಿನಂದನೆಗಳು ನರೇಂದ್ರ ಮೋದಿ ಅವರಿಗಿದ್ದ ಬೆಂಬಲ 10 ಪಟ್ಟು ಹೆಚ್ಚಾಗಿ ಇಡೀ ದೇಶ ಒಕ್ಕೊರಿನಿಂದ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಈ ಸಮಾರಂಭ ನಡೀತಾ ಇದೆ ಇವತ್ತು ಇಂತಹ ವಿಶೇಷವಾದ ಸಂದರ್ಭದಲ್ಲಿ ಮಾನ್ಯ ಶಿವರಾಮ್ ಅವರನ್ನ ಭಾರತೀಯ ಜನತಾ ಪಾರ್ಟಿಗೆ ಅತ್ಯಂತ ಸಂತೋಷದಿಂದ ನಾವು ಬರಮಾಡ್ಕೊಂತಾ ಇದ್ದೇವೆ ಈ ನಾಡಿನಲ್ಲಿ ಶೋಷಿತ ಬೀಡಿತ ದಲಿತ ವರ್ಗ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಬೆಂಬಲಕ್ಕಾಗಿ ನಿಂತಿರುವಂತ ಈ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಕ್ರಮ ರೂಪಿಸುವಂತ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕು ಅಂತ ಹೇಳಿ ಸುಮಾರು 1 ವರ್ಷದಿಂದ ನಾನು ಯಡಿಯೂರಪ್ಪ ಸಾಹೇಬರಲ್ಲಿ ವಿನಂತಿ ಮಾಡಿದೆ ಒಬ್ಬ ದಲಿತ ಅಧಿಕಾರಿ ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕು ಅಂತ ಹೇಳಿದಾಗ ದೆಹಲಿಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತು ಇಂತ ಕಾರ್ಯ ಬಂದಿದ್ದಾರೆ ಅಂತ ಹೇಳಿದ್ರೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು ಮತ್ತೆ ಬಹಳ ಜನ ನಮ್ಮ ಸ್ನೇಹಿತರು ಪತ್ರಿಕಾ ಮಿತ್ರರು ನನ್ನ ಕೇಳ್ತಾ ಇದ್ರು ಭಾರತೀಯ ಜನತಾ ಪಾರ್ಟಿ ಯಾಕೆ ಸೇರ್ತೀರಿ ಅಂತ ಹೇಳಿ ಅವರು ಒಂದೇ ಮಾತು ಹೇಳಿದೆ ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಪಾರ್ಟಿ ದಲಿತರಿಗೆ ಹೆಚ್ಚು ಒತ್ತನ್ನು ಕೊಡತಕ್ಕಂತ ಕೆಲಸ ಕಾರ್ಯಕ್ರಮಗಳನ್ನು ರೂಪಿಸಿದೆ ವ್ಯವಸ್ಥಾ ಕಾ ಅಟೂಟ್ ಅಂಗ ಹೇ और मैं दावे के साथ कह सकता हूं कि भारत के संविधान में जो दलित समाज को अधिकार प्राप्त है दुनिया के किसी भी देश में किसी जाति को इतना अधिकार प्राप्त नहीं है ನಾನೊಂದು ಸಂಗತಿಯನ್ನು ಈ ಸಮಯದಲ್ಲಿ ಸ್ಪಷ್ಟವಾಗಿ ಇಷ್ಟಪಡ್ತೇನೆ ಭಾರತೀಯ ಸಂವಿಧಾನದಲ್ಲಿ ದಲಿತರಿಗೆ ನಾವು ಏನು ನೀಡಿದ್ದೇವೆ ಹಕ್ಕುಗಳು ಅಧಿಕಾರಗಳು ಬಹುಶಃ ಪ್ರಪಂಚದ ಯಾವುದೇ ದೇಶದಲ್ಲಿ ಈ ರೀತಿಯಾದಂತ ಅಧಿಕಾರಗಳನ್ನ ಹಕ್ಕುಗಳನ್ನ ಇಲ್ಲಿ ತನಕ ನೀಡಲಾಗಿಲ್ಲ इसका श्रेय यदि मैं देना चाहता हूं तो भारत के संविधान के निर्माताओं को देना चाहता हूं इसका श्रेय मैं देना चाहता हूं तो विशेष रूप से बाबा साहब भीमराव अंबेडकर को देना चाहता हूं और आपको जानकर खुशी होगी आज 14 अक्टूबर है मेरे बहनों भाइयों दलित चेतना के इतिहास में 14 अक्टूबर एक महत्वपूर्ण दिन है जिस दिन बाबा साहब भीमराव अंबेडकर ने बौद्ध धर्म स्वीकार किया था इसी देश में और वह उस बौद्ध धर्म को स्वीकार किया था जो बौद्ध धर्म शांति का संदेश देता है सद्भाव का संदेश देता है समानता का संदेश देता है और जिस बौद्ध धर्म की जड़ें भारत की मिट्टी के साथ जुड़ी हुई हैं उस बौद्ध धर्म को उन्होंने आज ही के दिन स्वीकार किया था इंत वो विशेषवद सवलत नम संविधान के कारण संविधान निर्मात श्रेय को इष्टपड़ते विशेषवा संविधान कर्तर डॉक्टर बाबा साहेब अंबेडकर श्रेय हम अस्े अल दिन ऐन इवत अक्टोबर 24 तारीख दिन इवत पूजनीय बाबा साहेब अंबेडकर बौद्ध धर्म स्वीकार दिन इतना बौद्ध धर्म शांतिया सदेश विश्व के बौद्ध धर्म
ಮಹದಾಯಿ ಪ್ರತಿಷ್ಠೆಗೆ ಬಲಿಯಾಗುವ ಲಕ್ಷಣವೂ ಹೆಚ್ಚಾಗ್ತಾ ಇದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಸಿಎಂ ಫಡ್ನವೀಸ್ ಜೊತೆ ಮಾತನಾಡಿದ್ದೇನೆ, ಗೋವಾದಲ್ಲೂ ಪ್ರಯತ್ನ ಮಾಡ್ತೇವೆ, ಆದರೆ ಗೋವಾ ಹಾಗೂ ಮಹಾರಾಷ್ಟ್ರ ಕಾಂಗ್ರೆಸ್ ನಾಯಕರೊಂದಿಗೆ ನೀವು ಮಾತನಾಡಿ ಅಂತ ಹೇಳಿರೋ ಬಿಜೆಪಿಗೆ ಸಿದ್ದರಾಮಯ್ಯ ಆಗಲ್ಲ ಅಂತ ನಿರಾಕರಿಸಿದ್ದಾರೆ. ಹಾಸನ ಶಾಸಕ ಎಚ್ಎಸ್ ಪ್ರಕಾಶ್ ಸಹೋದರ ಹಾಗೂ ಪಶು ವೈದ್ಯಕೀಯ ಇಲಾಖೆ ಉಪನಿರ್ದೇಶಕರಾಗಿದ್ದಂತ ಮೋಹನ್ ದಾಸ್ ಎನ್ನುವವರಿಗೆ ಸಚಿವ ಎ ಮಂಜು ಧಮಕಿ ಹಾಕಿದಂತ ಆರೋಪ ಈಗ ಕೇಳಿಬಂದಿದೆ. ಮೊಬೈಲ್ ಮೂಲಕ ಮೋಹನ್ ದಾಸ್ ಕರೆ ಮಾಡಿದ, ಎ ಮಂಜು ಕರೆ ಮಾಡಿರ್ತಾರೆ, ಆ ಸಂದರ್ಭದಲ್ಲಿ ನೀವು ಹಣ ಪಡೆದಿದ್ದೀರಾ, ಇದಕ್ಕೆ ಸಂಬಂಧಿಸಿದಂತ ದಾಖಲೆ ನನ್ನ ಬಳಿ ಇದೆ, ತಿದ್ದಿಕೊಳ್ಳದಿದ್ರೆ ದೂರದ ಅವರಿಗೆ ವರ್ಗಾವಣೆ ಆಗ್ತೀರಿ ಅಂತ ಬೆದರಿಕೆಯನ್ನ ಹಾಕಿದ್ದಾರೆ.